ರಾಮಯಾನ ರಾಮಾಯಣ. ಅಯೋಧ್ಯೆಯಿಂದ ಲಂಕೆಯವರೆಗೆ ನಡೆದು ಬಂದ ರಾಮಾಯಣದ ಇತಿಹಾಸವನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ಅಯೋಧ್ಯೆ, ಈ ಪುರಾತನ ಪವಿತ್ರ ಸ್ಥಳ ಕೋಸಲ ರಾಜ್ಯದ ರಾಜಧಾನಿಯಾಗಿದ್ದು ಆದರ್ಶ ಪುರುಷ ಶ್ರೀರಾಮನ ಜನ್ಮಭೂಮಿಯಾಗಿದೆ. ಸೀತಾಮತಿ, ಸೀತಾಮಾತೆಯ ಜನ್ಮಸ್ಥಳವೇ ಸೀತಾಮತಿ. ನಂದಿಗ್ರಾಮ, 14 ವರ್ಷಗಳ ವನವಾಸದ ಬಳಿಕ ಮರಳಿದ ಶ್ರೀರಾಮನನ್ನು ಸಹೋದರ ಭರತನು ನಂದಿಗ್ರಾಮದಲ್ಲಿ ಬರಮಾಡಿಕೊಂಡನು. ಶೃಂಗವೇರಪುರ, ಶೃಂಗವೇರಪುರ ಎಂಬ ಪ್ರದೇಶದಲ್ಲಿ ಶ್ರೀರಾಮ, ಸೀತಾಮಾತೆ, ಸಹೋದರ ಲಕ್ಷ್ಮಣ ಸೇರಿದಂತೆ ಒಡನಾಡಿಗಳು ಗಂಗಾ ನದಿ ದಾಟಿದ್ದರು. ಪ್ರಯಾಗರಾಜ್, ಭಾರದ್ವಾಜ ಮುನಿ ಹಾಗೂ ವಾಲ್ಮೀಕಿ ಮಹರ್ಷಿಗಳನ್ನು ಶ್ರೀರಾಮಚಂದ್ರರು ಪ್ರಯಾಗರಾಜ್ನಲ್ಲಿ ಭೇಟಿಯಾದರು. ಚಿತ್ರಕೂಟ, ಇದು ವನವಾಸಕ್ಕೆ ತೆರಳಲನುವಾದ ಶ್ರೀರಾಮನನ್ನು ಅಯೋಧ್ಯೆಗೆ ಮರಳುವಂತೆ ಸಹೋದರ ಭರತ ಭಿನ್ನವಿಸಿಕೊಂಡ ಸ್ಥಳ ಹಾಗೂ ಶ್ರೀರಾಮ ತನ್ನ ತಂದೆ ದಶರಥನ ಶ್ರಾದ್ದ ಮಾಡಿದ ಪ್ರದೇಶವೂ ಇದಾಗಿದೆ. ಅತ್ರಿ ಋಷಿ ಮತ್ತು ಸತಿ ಅನಸೂಯ ಅವರ ಆಶ್ರಮಕ್ಕೆ ಭೇಟಿ ಇತ್ತ ಸ್ಥಳ ಕೂಡ ಇದೇ ಆಗಿದ್ದು, ಚಿತ್ರಕೂಟದಲ್ಲೇ ರಾಕ್ಷಸ ವೀರಧನನನ್ನು ಶ್ರೀರಾಮ ಸಂಹಾರ ಮಾಡಿರುವ ಪ್ರತೀತಿ ಇದೆ. ದಂಡಕಾರಣ್ಯ, ವನವಾಸದ ಅತ್ಯಂತ ಕಠಿಣ ಸಂದರ್ಭಗಳನ್ನು ದಂಡಕಾರಣ್ಯ ಎಂಬ ದಟ್ಟ ಕಾನನದಲ್ಲಿ ಎದುರಿಸಿದರು. 10 ವರ್ಷಗಳ ಕಾಲ ಇದೇ ಪ್ರದೇಶದಲ್ಲಿ ವಾಸ ಮಾಡಿದ್ದರು. ನಾಗ್ಪುರ, ಅಗಸ್ತ್ಯ ಮಹರ್ಷಿಗಳಿಂದ ಶ್ರೀರಾಮ ಬ್ರಹ್ಮಾಸ್ತ್ರ ಪ್ರಯೋಗದ ಕಲಿಕೆಯನ್ನು ನಾಗ್ಪುರದಲ್ಲಿ ಪೂರೈಸಿದ್ದರು ಎಂಬ ಪ್ರತೀತಿ ಇದೆ. ಪಂಚವಟಿ, ಈ ಪ್ರದೇಶದಲ್ಲೇ ಲಂಕಿಣಿ ಶೂರ್ಪನಖಿಯ ಮೂಗನ್ನು ಲಕ್ಷ್ಮಣ ಕತ್ತರಿಸಿತು. ಸೀತಾಪಹರಣದ ಪ್ರದೇಶವೂ ಇದೇ ಆಗಿದೆ. ರಾಮದುರ್ಗ, ಶಬರಿ ಮತ್ತು ಶ್ರೀರಾಮನ ಪರಿವಾರದ ಭೇಟಿಯು ರಾಮದುರ್ಗ ಎಂಬ ಪ್ರದೇಶದಲ್ಲಾಗಿತ್ತು. ಹಂಪಿ, ಕಿಷ್ಕಿಂದೆ ಅಥವಾ ಹಂಪಿ ಎಂದು ಕರೆಯಲ್ಪಡುವ ಈ ಪ್ರದೇಶವೇ ವೀರ ಹನುಮನ ಜನ್ಮಭೂಮಿ. ಇದೇ ಸ್ಥಳದಲ್ಲಿ ರಾಮ ಹನುಮರ ಸಮಾಗಮವಾಗಿತ್ತು. ಶ್ರೀರಾಮನು ವಾಲಿಯ ಸಂಹಾರಕ್ಕೆ ಸುಗ್ರೀವನಿಗೆ ನೆರವು ನೀಡಿದ ಸ್ಥಳ ಹಾಗೂ ಶ್ರೀರಾಮ ಕಪಿ ಸೈನ್ಯದ ಬೆಂಬಲ ಪಡೆದದ್ದು ಕೂಡ ಇಲ್ಲಿಂದಲೇ. ಲೇಪಾಕ್ಷಿ, ಲಂಕಾಧಿಪತಿ ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದ ಪ್ರದೇಶವೇ ಲೇಪಾಕ್ಷಿ. ತಿರುಚಿ, ಮರ್ಯಾದ ಪುರುಷೋತ್ತಮ ಶ್ರೀರಾಮನು ಶಿವನನ್ನು ಧ್ಯಾನಗೈದು ಪೂಜಿಸಿದ ಸ್ಥಳವೇ ತಿರುಚಿ. ರಾಮ್ಪಾಡ್, ಇದು ಅಯೋಧ್ಯಾಪತಿ ಶ್ರೀರಾಮನು ಸಮುದ್ರವನ್ನು ಸಂಧಿಸಿದ ಸ್ಥಳ. ರಾಮನಾಥಪುರಂ, ಇಲ್ಲಿ ರಾಮ ವಿಭೀಷಣರ ಸಮಾಗಮವಾಗಿತ್ತು. ಸುವೇಲ, ರಾವಣನೊಂದಿಗಿನ ಯುದ್ಧಕ್ಕಾಗಿ ಶ್ರೀರಾಮನ ಸೇನೆ ಸುವೇಲದಲ್ಲಿ ಜಮಾಯಿಸಿತ್ತು. ರಾಮೇಶ್ವರಂ, ಇದುವೇ ರಾಮಸೇತು ನಿರ್ಮಾಣವಾಗಿರುವ ಪವಿತ್ರ ಸ್ಥಳ. ಲಂಕಾಪುರಿ, ಈ ಪ್ರದೇಶವು ದಶಾನನ ರಾವಣನ ರಾಜಧಾನಿ. ಸೀತೆಯನ್ನು ಬಂಧಿಸಿಟ್ಟ ಅಶೋಕವನ ಹಾಗೂ ದಶಮುಖ ರಾವಣನನ್ನು ಪ್ರಭು ಶ್ರೀರಾಮನು ಸಂಹರಿಸಿದ ಸ್ಥಳವೂ ಹೌದು. ಜಗದಾಳಪುರ, ಜಗದಾಳಪುರ ಎಂಬ ಸ್ಥಳದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆಶ್ರಮ ಮಾಡಿಕೊಂಡಿದ್ದರು. ಬನ್ನಿ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಭು ಶ್ರೀರಾಮಚಂದ್ರನ ಈ ರಾಷ್ಟ್ರ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ತನು ಮನ ಧನಗಳಿಂದ ಸೇವೆಗೈಯೋಣ.